ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಸಣ್ಣ ಪುಟ್ಟದಕ್ಕೆಲ್ಲ ಅಳಲಿಕ್ಕೆ ಹೋಗಬೇಡಿ, ಅಥವಾ ಯಾವುದೋ ಒಂದು ವ್ಯವಹಾರ ವ್ಯಾಪಾರ ನಷ್ಟ ಆಯಿತು ಅಂತ ಇನ್ನೊಬ್ಬರ ಹತ್ರ ಹೇಳ್ಕೋಬೇಡಿ. ದಯವಿಟ್ಟು ಈ ಕನ್ಯಾ ರಾಶಿಯವರನ್ನು ತಪ್ಪು ಮಾಡಿಬಿಡ್ತೀರಿ, ಯಾರ ಜೊತೆಗೆ ಅವ್ರ ಜೊತೆಗೆ ಏನಂದ್ರೆ ಅದು ಹೇಳ್ಕೊಳ್ತಾ ಇರ್ತೀರಿ. ಆದರೆ ಬದುಕಬೇಕು ಬದುಕಬೇಕು ಎನ್ನುವವನು ಬಾಯಿ ಬಿಗಿ ಹಿಡಿಯಬೇಕು, ಅದರಲ್ಲಿ ಕನ್ಯಾರ ಸ್ವಲ್ಪ ಹೆಚ್ಚಿಗೆ ಇರಬೇಕಾಗತ್ತೆ. ತಂದೆ ತಾಯಿಗಳ ಮೇಲೇನೆ ಏನೇನೋ ಅಪವಾದ ಹೇಳ್ಕೊಳ್ತೀರಿ, ಅಥವಾ ನಿಮ್ಮ ಪ್ರೀತಿಯ ಬಂಧುಗಳು ಏನೇನೋ ಹೇಳ್ಕೊಳ್ತೀರಿ, ಅದಲ್ವೇ ಅಲ್ಲ ಇವತ್ತು ಮೌನಕ್ಕೆ ಶರಣಾಗಿ. ಇವತ್ತು ಬಂಧನದಲ್ಲಿ ಬಂಧನದಲ್ಲಿರ್ತಕ್ಕಂಥದ್ದು ಅಂದರೆ ಈ ಪಕ್ಷಿಗಳಿರುತ್ತಲ್ಲ, ಈ ಗಿಳಿಗಳು ಅಥವಾ ಲೋ ಬರ್ಡ್ಸ್ ಅಂತ ಇರ್ತಾವಲ್ಲ, ಆ ಎರಡು ಲೋ ಬರ್ಡ್ಸನ್ನು ಇವತ್ತು ನೀವು ಹಣ ಕೊಟ್ಟು ತೆಗೆದುಕೊಂಡು ಅದನ್ನು ಬಿಟ್ಟುಬಿಡಿ. ನೀವು ಅಂತಹ ಬಂಧನದ ದೋಷಗಳು ಅಥವಾ ತುಂಬ ದೊಡ್ಡ ಮಟ್ಟದ ನೋವಲ್ಲಿ ಹಂಗೇ ನರಳ್ತಾ ಇದ್ದರೆ ಅದರಿಂದ ಆಚೆ ಬರ್ತೀರಿ. ಅಂಥ ದಿನ ಇವತ್ತು ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಶುಭವನ್ನು ತಾವು ಕಾಣ್ತೀರಿ. ಇನ್ನು